नमस्कार नहीं नोड़ता एशिया नेट सुवर्णा न्यूज नानु भावना नागय्य एरडु जिले हत्तारु कार्यक्रम मिंचिन संचार इंदु करुनाडिन एरडु जिले मोदी मेगा शो बेळगावियल्ली मोदी कार्यक्रम शिवमोग्ग एयरपोर्ट उद्घाटिसलिद्दारे मोदी बीएसवाई हुट्टु हब्बदंदे एयरपोर्ट लोकार्पणे एयरपोर्ट होरतुपडिसि हलवु कामगारिगळिगे चालने नीडलागुत्ते रैलु मार्गद शंकुस्थापने रस्ते कामगारी उद्घाटने शिवमोग्ग केंद्र डैरी आवरणदल्ली नूतन कट्टड उद्घाटने अभिवृद्धि मंत्रद जोते केसरी मतबेटेगे रणतंत्र रूपिसलागिदे मलेनाड हेब्बागिलिनल्ली प्रधानी मोदी मिंचु हरिसलिद्दारे याव याव कामगारिगळिगे इवत्तु चालने सिगुत्ते अन्नोदन्न नावु निमगे तिळिसुत्ता होग्ता इद्दीवि एल्ला कामगारिगळ नडुवे मुख्य आकर्षणे एयरपोर्ट उद्घाटने एयरपोर्ट लोकार्पणे आगुत्ते मलेनाड हेब्बागिलु शिवमोग्गगे मत्तष्टु मेरुगु शिवमोग्गगे हारी बरलिदे प्रधानी मोदी विमान मोदी विमान लैंड आगो मूलक उद्घाटन आगते इदु राज्यद 9ने एयरपोर्ट अन्नो ख्याति पड़गदे देशद 148ने एयरपोर्ट इदागते शिवमोग्ग राज्यदल्ली एरडने अति दोड्ड एयरपोर्ट अन्नो ख्याति पड़कोंडिदे बीएसवाई हुट्टु हब्बदंदे शिवमोग्ग एयरपोर्ट उद्घाटने ರಾಜ್ಯದ ಎರಡನೇ ಅತಿ ದೊಡ್ಡ ಏರ್ಪೋರ್ಟ್ ಅನ್ನು ಖ್ಯಾತಿ ಪಡೆಕೊಂಡಿದೆ ಶಿವಮೊಗ್ಗ ಕಾರ್ಯಕ್ರಮದ ಉದ್ಘಾಟನೆಗೆ ಸಿದ್ಧತೆಗಳಾಗಿ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಏರ್ಪೋರ್ಟ್ ಉದ್ಘಾಟನೆ ಮಾತ್ರ ಅಲ್ಲ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಆಗುತ್ತಿವತ್ತು शिवमोग्ग नगर दक्षिण के 10 किलोमीटर दूर सोगाने बड़ी एयरपोर्ट निर्माण आगिदे 3 किलोमीटर रनवे इरुत्ते इदु एल्ला विमानगळिगे सूक्त विमान निल्दाणद मूलक हलवु अभिवृद्धि कार्यगळिगे इदु मुन्नुडि बरियुत्ते बीएसवाईगे एयरपोर्ट गिफ्ट बीएसवाई हुट्टु हब्बदंदे शिवमोग्गगे प्रधानी मोदी एंट्री कोड्तारे बीएसवाई कनसिन योजने शिवमोग्गद एयरपोर्ट उद्घाटने आगुत्ते अवर 80ने हुट्टु हब्बक्के बीएसवाई हुट्टु हब्बदंदे शिवमोग्गगे प्रधानी मोदी एंट्री कोड्ता इद्दारे अवर कनसिन योजने शिवमोग्ग एयरपोर्ट उद्घाटन आगुत्ते
ಬಿಎಸ್ವೈ ಪಾಲಿಗೆ 80ನೇ ವರ್ಷದ ಹುಟ್ಟುಹಬ್ಬದ ಗಿಫ್ಟ್ ಇದು. ಬಿಎಸ್ವೈ ಅವರ ಕನಸಿನ ಯೋಜನೆಯಾಗಿತ್ತು. ಅವರ ಹುಟ್ಟುಹಬ್ಬದಂದೇ ಲೋಕಾರ್ಪಣೆಯಾಗುತ್ತೆ. ಶಿವಮೊಗ್ಗ ಭಾಗಕ್ಕೆ ಹೊಸ ಹೊಸ ಹೂಡಿಕೆಗಳು, ಉದ್ಯೋಗಾವಕಾಶ, ಪ್ರವಾಸೋದ್ಯಮ ಎಲ್ಲದಕ್ಕೂ ಉತ್ತೇಜನ ಕೊಟ್ಟಾಗುತ್ತೆ ಈ ವಿಮಾನ ನಿಲ್ದಾಣದಿಂದ. ಬಿಎಸ್ವೈ ಕನಸಿನ ಯೋಜನೆಯಾಗಿತ್ತು ಇದು. ಅವರ ಹುಟ್ಟುಹಬ್ಬದಂದೇ ಲೋಕಾರ್ಪಣೆಯಾಗುತ್ತೆ. ಪ್ರಧಾನಿ ಮೋದಿ ಬಂದು ಲೋಕಾರ್ಪಣೆ ಮಾಡ್ತಾರೆ. ಬಿಎಸ್ವೈ ತಮ್ಮ ಹುಟ್ಟುಹಬ್ಬದಂದು ದೇವಸ್ಥಾನಕ್ಕೆ ಬಂದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಶಿಕಾರಿಪುರದ ಕೇಸರಿ ಕೋಟೆ ಕಲಿಗೆ 80ನೇ ಹುಟ್ಟುಹಬ್ಬದ ಸಂಭ್ರಮ. ಅಭಿಮಾನಿಗಳಿಂದ ರಾಜಹುಲಿ ಬರ್ತ್ಡೇ ಅದ್ದೂರಿ ಆಚರಣೆ. ರಾಯರ ದರ್ಶನ ಪಡೆದಿದ್ದಾರೆ ಮಾಜಿ ಸಿಎಂ. ರಾಯರ ದರ್ಶನ ಪಡೆದುಕೊಂಡಿದ್ದಾರೆ. ಸುತ್ತಮುತ್ತ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಇದ್ದಾರೆ. ಇಬ್ಬರು ಪುತ್ರರು ಜೊತೆಯಾಗಿದ್ದಾರೆ. 80ನೇ ವರ್ಷದ ಹುಟ್ಟುಹಬ್ಬ, ರಾಯರ ದರ್ಶನಕ್ಕೆ ಬಂದಿದ್ದಾರೆ ಬಿಎಸ್ವೈ. ಇವತ್ತು ಶಿವಮೊಗ್ಗದ ಕಾರ್ಯಕ್ರಮಗಳು ಹೇಗಿರುತ್ತವೆ ಇವೆಲ್ಲದರ ಬಗ್ಗೆ ನಮಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿಶಿವರಾಮ ಫೋನಿನಲ್ಲಿದ್ದಾರೆ. ರವಿಶಿವರಾಮ್, ಒಂದು ಕಡೆ ಬಿಎಸ್ವೈ 80ನೇ ಹುಟ್ಟುಹಬ್ಬ, ಮತ್ತೊಂದು ಕಡೆ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಯ ಜೊತೆಗೆ ಹಲವು ಕಾಮಗಾರಿಗಳ ಉದ್ಘಾಟನೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೆರವೇರಿಸಿಕೊಡ್ತಾರೆ. ಯಾವ ರೀತಿ ಸಿದ್ಧವಾಗಿದೆ ಶಿವಮೊಗ್ಗ? ಯಡಿಯೂರಪ್ಪನವರ 80ನೇ ಹುಟ್ಟುಹಬ್ಬದ ದಿನ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಜನರೆಲ್ಲರೂ ಕೂಡ ಬಂದು ಸೇರಿದ್ದಾರೆ ಭವನ. ಸುಮಾರು 1,00,000 ಜನ ನಿರೀಕ್ಷೆ ಇದೆ. ಅದಕ್ಕೂ ಹೆಚ್ಚಿನ ಜನರು ಬರಬಹುದು ಎನ್ನುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕೆಂದ್ರೆ ನಾವು ಬೆಳಿಗ್ಗೆ 6:00 ಈ ಜಾಗಕ್ಕೆ ಬಂದಾಗ ಆ ಜನರು ಆಗ್ಲೇ ಬರೋದಕ್ಕೆ ಶುರು ಮಾಡಿದ್ರು. ಈಗ ಹಾಕಿರುವಂತ 1,00,000 ಕುರ್ಚಿಗಳು ಬಹುತೇಕ ಫುಲ್ ಆಗಿದ್ದಾವೆ. ಈಗೇನು 2-3 ನಿಮಿಷಗಳ ಹಿಂದಷ್ಟೇ ಭಾವನ ಯಡಿಯೂರಪ್ಪನವರ ಮಗಳು, ಅವರ ಮೊಮ್ಮಕ್ಕಳು, ಇಡೀ ಅವರ ಕುಟುಂಬ ವರ್ಗ ಬಂದು ಕುಳಿತುಕೊಂಡಿದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಸಾಕ್ಷಿ ಆಗ್ತಾರೆ. ಯಡಿಯೂರಪ್ಪನವರು 2007 ಈ ಒಂದು ಯೋಜನೆಯನ್ನ ಮುನ್ನುಡಿ ಬರೆದಿದ್ರು, ಆದ್ರೆ ಅದು ಸಾಕಾರಗೊಂಡಿರಲಿಲ್ಲ. 2021 ಅವರು ಮುಖ್ಯಮಂತ್ರಿ ಆದ್ಮೇಲೆ ಅದಕ್ಕೆ ವೇಗವನ್ನ ಕೊಟ್ಟು ಈ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡೋದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನ ಕರೆಸ್ತಾ ಇದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪರು ಮುಖ್ಯಮಂತ್ರಿಯಾಗಿ ಇಳಿದ ಬಳಿಕ ಅವರನ್ನ ಆ ಪಾರ್ಟಿ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನುವಂತ ಕೆಲವೊಂದಿಷ್ಟು ಜನರ ಆರೋಪಗಳು, ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೆ ನಿಲ್ಲಿಸಬಾರ್ದಾಗಿತ್ತು ಅನ್ನುವಂತ ಮಾತುಗಳು ಇದೆಲ್ಲದರ ಮಧ್ಯೆ ನರೇಂದ್ರ ಮೋದಿ ಯಡಿಯೂರಪ್ಪ ಅವರಿಗೆ ವಿಶೇಷವಾದ ಒಂದು ಗೌರವವನ್ನ, ವಿಶೇಷವಾದ ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು ದ್ಯೋತಕವಾಗಿ ಯಡಿಯೂರಪ್ಪನವರ ಹುಟ್ಟಿದ ಹಬ್ಬ ದಿನವೇ ಇವತ್ತು ಏರ್ಪೋರ್ಟ್ ಅನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ನಿನ್ನೆ ನಮ್ಮ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನನಗೆ ನರೇಂದ್ರ ಮೋದಿ ಅವರ ಮೇಲೆ ಸಾಕಷ್ಟು ಗೌರವ ಮತ್ತು ವಿಶ್ವಾಸ ಇದೆ ಎನ್ನುವಂಥದ್ದು. ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಬರ್ತ್ಡೇಗೆ ಇದೊಂದು ರೀತಿಯ ಗಿಫ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ರಾಜಕೀಯವಾಗಿ ನೋಡೋದಾದ್ರೆ ಭಾವನ, ಶಿವಮೊಗ್ಗದಲ್ಲಿ ಈ ಒಂದು ಸಮಾವೇಶವನ್ನ ಮಾಡಲಾಗ್ತಾ ಇದೆ. ಸಹಜವಾಗಿ ರಾಜ್ಯ ಬಿಜೆಪಿ ಚುನಾವಣೆ ಸಂದರ್ಭ ಆದ್ರಿಂದ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಿಂದ ಆಗಬಹುದಾದಂತಹ ರಾಜಕೀಯ ಲಾಭ ಲೆಕ್ಕಾಚಾರಗಳ ಬಗ್ಗೆ ನಿಶ್ಚಿತವಾಗಿ ಯೋಚನೆ ಮಾಡಿರ್ತವೆ. ಶಿವಮೊಗ್ಗ ಒಂದು ರೀತಿ ಮಧ್ಯಭಾಗ ಆಗಿದೆ, ಹಾಗಾಗಿ ಅದು ದಾವಣಗೆರೆ ಇರಬಹುದು, ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಈ 5 ಜಿಲ್ಲೆಗಳಿಗೆ ಒಂದು ರೀತಿ ಸಂಪರ್ಕ ಕೇಂದ್ರ. ಈ 5 ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರಬಲವಾದ ಕೋಟೆಯನ್ನು ಹೊಂದಿದೆ ಭಾವನ. ಕಳೆದ ಬಾರಿಯ 29 ಸ್ಥಾನಗಳನ್ನ ಗೆದ್ದಿತು ಈ 38 ಕ್ಷೇತ್ರಗಳ ಪೈಕಿ. ಈ ಬಾರಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಜೊತೆಗೆ 38 ಕನಿಷ್ಠ ಪಕ್ಷ 35 ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ಗುರಿಯನ್ನು ಹೊಂದಿದೆ. ಶಿವಮೊಗ್ಗಕ್ಕೆ ಬಂದು ನರೇಂದ್ರ ಮೋದಿ ಅವರು ಮಾಡುವಂತಹ ಈ ಭಾಷಣ, ಈ ಒಂದು ಸಮಾವೇಶ, ಅಭಿವೃದ್ಧಿಯ ಕಾರ್ಯಕ್ರಮಗಳು ಬಿಜೆಪಿಗೆ ಗೆಸ್ಟ್ ಬೂಸ್ಟ್ ಅನ್ನ ಕೊಡುತ್ತೆ. ವಾಪಸ್ ನಿಮ್ಮೊಂದಿಗೆ ಮಾತನಾಡ್ತೀನಿ ರವಿ. ಅಭಿವೃದ್ಧಿ ಜೊತೆ ಕರ್ನಾಟಕ ಗೆಲ್ಲೋದಕ್ಕೆ ಕೇಸರಿ ತಂತ್ರ,
ಮೋದಿ ಎಂಟ್ರಿಯಿಂದ ಮಲೆನಾಡಲ್ಲಿ ಬಿಜೆಪಿಗೆ ಬಲ ಒಂದು ಭೇಟಿಯಿಂದ ಐದು ಜಿಲ್ಲೆ ಮೇಲೆ ಮೋದಿ ಎಫೆಕ್ಟ್ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಚಿಕ್ಕಮಗಳೂರು ಉತ್ತರ ಕನ್ನಡ ಐದು ಜಿಲ್ಲೆಗಳ 38 ಕ್ಷೇತ್ರಗಳ ಮೇಲೆ ಮೋದಿ ಕಣ್ಣಿಟ್ಟಿದ್ದಾರೆ ಕಳೆದ ಬಾರಿ 29 ಕ್ಷೇತ್ರಗಳನ್ನು ಕೇಸರಿ ಪಡೆ ಗೆದ್ದಿತ್ತು 38 ರಲ್ಲಿ ಗೆದ್ದಿರುವ ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋದು ಜೊತೆಗೆ ಇನ್ನಷ್ಟು ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲೋದು ಈ ಬಾರಿಯ ಪ್ಲಾನ್ ಕಳೆದ ಬಾರಿ ಸೋತ ಕ್ಷೇತ್ರಗಳನ್ನು ಮರಳಿ ಪಡೆಯೋದಕ್ಕೆ ರಣತಂತ್ರ ರೂಪಿಸಿಕೊಳ್ಳತಾ ಇದೆ ಗೆದ್ದ ಕ್ಷೇತ್ರ ಉಳಿಸಿಕೊಂಡು ಮತ್ತಷ್ಟು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಗುರಿ ಹೊಂದಲಾಗಿದೆ ರಾಜಕೀಯ ರಣತಂತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಮಾಹಿತಿ ಕೊಡ್ತಾ ಇದ್ದರು ರವಿಶಿವರಾಮ್ 38 ಕ್ಷೇತ್ರಗಳಲ್ಲಿ 29 ಕ್ಷೇತ್ರಗಳ ಗೆಲುವಾಗಿತ್ತು ಈಗ ಅದು 35 ಆಗಬೇಕು ಅನ್ನೋದು ಪ್ಲಾನ್ ಈ ಹಿನ್ನೆಲೆಯಲ್ಲಿ ಇವತ್ತಿನ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಏರ್‌ಪೋರ್ಟ್ ಉದ್ಘಾಟನೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಬಿಎಸ್‌ವೈ ಅವರನ್ನ ಸರಿಯಾಗಿ ನಡೆಸಿಕೊಳ್ಳಲಿಲ್ಲ ಅನ್ನೋ ಆರೋಪ ಪ್ರತಿಪಕ್ಷಗಳು ಮಾಡ್ತಾ ಇದ್ವು ಈಗ 80ನೇ ವರ್ಷದ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏರ್‌ಪೋರ್ಟ್ ಉದ್ಘಾಟನೆಗೆ ಮುಂದಾಗಲಾಗಿದೆ ಇವೆಲ್ಲವೂ ಕೂಡ ರಾಜಕೀಯವಾಗಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು ಅವರು ನಿಶ್ಚಿತವಾಗಿ ನರೇಂದ್ರ ಮೋದಿ ಅವರನ್ನ ಚುನಾವಣೆಯ ಸಂದರ್ಭದಲ್ಲಿ ಮೇಲಿಂದ ಕರೆಸುವ ಅಥವಾ ನರೇಂದ್ರ ಮೋದಿ ಅವರೇ ಮೇಲಿಂದ ಮೇಲೆ ಬರುವಂತ ಉದ್ದೇಶ ಒಂದು ಅಭಿವೃದ್ಧಿಯ ಜೊತೆ ಜೊತೆಗೆ ಮತವನ್ನ ಕೇಳುವ ಸಂಬಂಧ ನೀವು ಕೇವಲ ಬಂದು ರಾಜಕೀಯ ಸಮಾವೇಶದಲ್ಲಿ ಭಾಷಣ ಮಾಡುವುದಕ್ಕೂ ಚುನಾವಣೆ ಘೋಷಣೆ ಆಗುವ ಪೂರ್ವದಲ್ಲಿಯೇ ಬಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅದು ಚಾಲನೆ ಕೊಡೋದಿರಬಹುದು ಉದ್ಘಾಟನೆ ಮಾಡೋದಿರಬಹುದು ಆ ಮೂಲಕ ನಾವು ಕೇವಲ ಮತವನ್ನ ಬಾಯಿ ಮಾತಿಗೆ ಕೇಳ್ತಾ ಇಲ್ಲ ಈ ರೀತಿ ಕೆಲಸವನ್ನ ಮಾಡಿದೀವಿ ಇಷ್ಟು ಅಭಿವೃದ್ಧಿಯನ್ನ ಮಾಡಿದೀವಿ ಹೇಳುವಂತ ಒಂದು ಕೆಲಸ ಕಾರ್ಯಗಳನ್ನ ತೋರಿಸಿಯೇ ಆ ಮತವನ್ನ ಕೇಳುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ನೋಡಿ ಭಾವನ ಈಗಾಗಲೇ ಮಂಗಳೂರು ಇರಬಹುದು ಹಾಗೆ ನೀವು ಕಲಬುರಗಿ ಇರಬಹುದು ಯಾದಗಿರಿ ಇರಬಹುದು ತುಮಕೂರು ಹುಬ್ಬಳ್ಳಿ ಬೆಳಗಾವಿ ಎಲ್ಲ ಭಾಗಗಳಿಗೆ ನರೇಂದ್ರ ಮೋದಿ ಈಗಾಗಲೇ ಬಂದು ಹೋಗಿದ್ದಾರೆ ಹಳೆ ಮೈಸೂರು ಭಾಗಕ್ಕೆ ಬಂದು ಭೇಟಿಯನ್ನ ಕೊಟ್ಟು ಹೋಗಿದ್ದಾರೆ ಒಟ್ಟಾರೆ ನರೇಂದ್ರ ಮೋದಿ ಚುನಾವಣೆಯ ಪೂರ್ವದಲ್ಲೇ ಈ ರೀತಿಯ ಅಭಿವೃದ್ಧಿಯ ಸಮಾವೇಶಗಳ ಜೊತೆ ಜೊತೆಗೆ ಮತವನ್ನ ಕೇಳುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಆ ಒಂದು ಸಮಾವೇಶವನ್ನ ಮಾಡಿದ್ರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಅದರಿಂದ ಬಿಜೆಪಿಗೆ ಎಷ್ಟು ಲಾಭ ಆಗಬಹುದು ಎಷ್ಟು ಯಾವ ರೀತಿಯ ಪೂರಕವಾದ ವಾತಾವರಣ ಬಿಜೆಪಿಗೆ ಸೃಷ್ಟಿಯಾಗಬಹುದು ಎನ್ನುವುದನ್ನ ನೋಡ್ತಾ ಹೋದ್ರೆ ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಅವರು ಶಿಕಾರಿಪುರದಿಂದ ಈ ಬಾರಿ ತನ್ನ ಸ್ಪರ್ಧೆ ಮಾಡೋದಿಲ್ಲ ಹೇಳುವಂತ ಮಾತುಗಳನ್ನ ಹೇಳಿದ್ದಾರೆ ಜೊತೆಗೆ ವಿಜಯೇಂದ್ರ ಅದು ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ಮಾತುಗಳನ್ನ ಆರಂಭದಲ್ಲಿ ಯಡಿಯೂರಪ್ಪನವರು ಹೇಳಿದ್ರು ನಂತರ ಹೈಕಮಾಂಡ್ ಆ ಡಿಸಿಷನ್ ಮಾಡುತ್ತೆ ಅನ್ನುವಂತ ಆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಈ ಬಾರಿ ಭಾವನ 200 ಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳನ್ನ ಬದಲಾವಣೆ ಮಾಡ್ತಾರೆ ಎನ್ನುವಂತ ಚರ್ಚೆ ಬಹಳ ಬಲವಾಗಿ ಕೇಳಿ ಬರ್ತಾ ಇದ್ದಾರೆ ಸ್ವತಃ ಈಶ್ವರಪ್ಪನವರು ಅವರಿಗೆ ವಯಸ್ಸಿನ ಕಾರಣಕ್ಕೋಸ್ಕರ ಮತಮುಖಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ ಎನ್ನುವಂತ ಚರ್ಚೆಯೂ ಇದೆ ಯಡಿಯೂರಪ್ಪ ಅವರ ಜೊತೆಗೆ ಈಶ್ವರಪ್ಪ ಅವರ ರಾಜಕೀಯದ ಮುಂದಿನ ನಡೆ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿದೆ ಯಡಿಯೂರಪ್ಪನವರು ಈಗಾಗಲೇ ಸ್ಪಷ್ಟಪಡಿಸ್ತಾರೆ ನಾನು ಚುನಾವಣೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಆದ್ರೆ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರ ಬಿಡ್ತಾರೆ ಅನ್ನುವಂತ ಇನ್ನೂ ಕೂಡ ಖಚಿತತೆ ಇಲ್ಲ ಅದಕ್ಕೆ ಜೊತೆ ಪಕ್ಷ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಖರವಾಗಿ ಹೇಳೋದು ಕಷ್ಟ ಆದ್ರೆ ಪಾರ್ಟಿ ವಲಯದಲ್ಲಿ ಸಂಘದ ವಲಯದಲ್ಲಿಯೂ ಕೂಡ ಈಶ್ವರಪ್ಪನವರಿಗೆ ಈ ಬಾರಿ ಟಿಕೆಟ್ ಬೇಡ ಎನ್ನುವಂತ ಚರ್ಚೆ ಆಗಿರುವುದಂತ ಸಿಂಜಿನ್ ನಿಜ ಹೀಗಾಗಿ ಈ ಭಾಗಕ್ಕೆ ಬಂದು ಯಡಿಯೂರಪ್ಪನವರ ಕ್ಷೇತ್ರದಲ್ಲಿ ಮೋದಿ ಅವರು ಮಾಡುವ ಈ ಪ್ರಚಾರ ಎಷ್ಟು ಮಟ್ಟಿಗೆ ಪೂರಕವಾಗಿರುತ್ತೆ ಅನ್ನೋದಕ್ಕೆ ಕಾರಣ ಭದ್ರಾವತಿಯಲ್ಲಿ ಬಿಜೆಪಿಗೆ ಗೆಲ್ಲೋದಕ್ಕೆ ಆಗಲಿಲ್ಲ ಹಾಗೆ ಈ ನಿಮ್ಮ ಶಿವಮೊಗ್ಗ ಭಾಗದಲ್ಲಿ ಬಿಜೆಪಿ ಯಡಿಯೂರಪ್ಪ ಇದ್ರು ಕೂಡ ಆ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಆಗಿರಲಿಲ್ಲ ಹೀಗಾಗಿ ಮೋದಿ ಅವರ ಪ್ರಚಾರದಿಂದಾಗಿ ಮೋದಿ ಅವರ ಕಾರ್ಯಚರಣೆಗಳಿಗೆ ಅಲ್ಲಿ ಎಷ್ಟು ಲಾಭ ಆಗುತ್ತೆ ಅನ್ನುವಂತ ಪ್ರಶ್ನೆ ಎಸ್ ಎಸ್ ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್